ನವರಾತ್ರಿ ವೈಭವ ಭಾಗ 3 ಚಂದ್ರಘಂಟಾದೇವಿ ನವರಾತ್ರಿಯ 3ನೇ ದಿನ ಮಾತೆಯನ್ನು ಚಂದ್ರಘಂಟಾದೇವಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ ಈ ದೇವಿಯನ್ನು ಪೂಜಿಸಿದರೆ ನಮ್ಮ ಮಣಿಪುರ ಚಕ್ರವನ್ನು ಶಕ್ತಿಯುತಗೊಳಿಸುತ್ತಾಳೆ ಈ ದೇವಿಯ ಸ್ವರೂಪವು ಶಾಂತಿದಾಯಕವಾಗಿತ್ತು ಅವಳ ಮಸ್ತಕದಲ್ಲಿ ಘಂಟೆಯ ಆಕಾರದ ಅರ್ಧಚಂದ್ರನಿರುತ್ತಾನೆ ಈ ದೇವಿಗೆ 10 ಕೈಗಳಿದ್ದು 10 ಕೈಗಳಲ್ಲಿ ಶಸ್ತ್ರಾಸ್ತ್ರ ಹೊಂದಿರುತ್ತಾಳೆ ಈ ದೇವಿಗೆ 10 ಕೈಗಳಿದ್ದು 5 ಕರ್ಮೇಂದ್ರಿಯ ಹಾಗೂ 5 ಜ್ಞಾನೇಂದ್ರಿಯದ ಸಂಕೇತವಾಗಿರುತ್ತಾಳೆ ಇವಳ ವಾಹನ ಸಿಂಹ ಈ ದಿನದ ಶ್ರೇಷ್ಠವಾದ ಹೂವು ಕೆಂಪು ಗುಲಾಬಿ ಅಥವಾ ಗಣಗಳು ಈ ದಿನದ ನೈವೇದ್ಯ ತೆಂಗಿನಕಾಯನ್ನ ಮತ್ತು ತೆಂಗಿನಕಾಯಿ ಪಾಯಸ ಮಾಡಬೇಕು ಚಂದ್ರಘಂಟಾ ದೇವಿಗೆ ಈ ದಿನ ಕೌಮಾರ್ಯ ಅಲಂಕಾರ ಮಾಡುತ್ತಾರೆ ಇನ್ನು ಕೆಲವರು ಈಕೆಯನ್ನು ಗಾಯತ್ರಿ ದೇವಿ ಸ್ವರೂಪವಾಗಿ ಕಾಣಲಾಗುತ್ತದೆ ಈ ದೇವಿಯ ಆರಾಧನೆಯಿಂದ ದುಷ್ಟ ಶಕ್ತಿಯನ್ನು ನಿಗ್ರಹಿಸಿ ಮನೆಯಲ್ಲಿ ಸುಖ ಶಾಂತಿಯು ತರುತ್ತಾಳೆ ಮೊದಲನೇ ದಿನದ ಸಿದ್ಧತೆಯ ಹಾಗೆ ಈ ದಿನವೂ ಕೂಡ ಪೂಜೆಗೆ ಸಿದ್ಧ ಮಾಡಿಕೊಳ್ಳಬೇಕು ಬರಿ ನಿರ್ಮಾಲ್ಯದ ಹೂವನ್ನು ಮಾತ್ರ ತೆಗೆದು ಪೂಜೆ ಮಾಡಬೇಕು ಈಗ ದುರ್ಗಾದೇವಿಯ ರೂಪದಲ್ಲಿರುವ ಚಂದ್ರಘಂಟಾದೇವಿಯ ರೂಪವನ್ನು ಮನಸ್ಸಿನಲ್ಲಿ ಸ್ಥಾಪಿಸಿಕೊಂಡು ಒಳ್ಳೆಯ ಮನಸ್ಸಿನಿಂದ ಪೂಜೆ ಪ್ರಾರಂಭ ಮಾಡೋಣ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಈಗ ಘಂಟಾನಾದ ಮಾಡಬೇಕು ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರು ಘಂಟಾರವಂ ತತ್ರ ದೇವತಾಹ್ವಾನ ಲಾಂಛನಂ ಇತಿ ಘಂಟಾನಾದಂ ಕೃತ್ವಾ ಅಥ ಭೂಶುದ್ಧಿಃ ನೆಲದ ಮೇಲೆ ಒಂದು ಉದ್ಧರಣೆಯ ನೀರನ್ನು ಹಾಕಿ ಅರಿಶಿನ ಕುಂಕುಮ ಇಟ್ಟು ಭೂಶುದ್ಧಿ ಮಾಡಬೇಕು ಉತ್ತಿಷ್ಠಂತು ಭೂತ ಪಿಶಾಚಾಃ ಏತೇ ಭೂಮಿಬಾರಕಾಃ ಏತೇ ಶ್ಯಾಮ ವಿರೋಧೇನ ದೇವ ಕರ್ಮ ಸಮಾರಭೇ ಅಥ ಸಂಕಲ್ಪ್ಯ ಹೂವು ಮಂತ್ರಾಕ್ಷತೆಯನ್ನು ಕೈಯಲ್ಲಿ ಹಿಡಿದು ಸಂಕಲ್ಪ ಮಾಡಬೇಕು ಮಮ ಉಪಾತ್ತ ಸಮಸ್ತ ದುರ್ದಕ್ಷೇ ದ್ವಾರ ಶ್ರೀ ಚಂದ್ರಘಂಟಾದೇವಿ ಪ್ರೀತ್ಯರ್ಥಂ ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಇಷ್ಟಕಾಮ್ಯಾರ್ಥ ಸಿದ್ಧ್ಯರ್ಥಂ ವ್ಯಾಪಾರಾಭಿವೃದ್ಧ್ಯರ್ಥಂ ಧನಕನಕ ವಸ್ತು ವಾಹನಾಷ್ಟೈಶ್ವರ್ಯ ಪ್ರಾಪ್ತ್ಯರ್ಥಂ ಯಾವಜ್ಜೀವ ದೀರ್ಘ ಸೌಮಂಗಲ್ಯಾಭಿವೃದ್ಧ್ಯರ್ಥಂ ಶ್ರೀ ಚಂದ್ರಘಂಟಾದೇವಿ ಮುದ್ದಿಶ್ಯ ಶ್ರೀ ಚಂದ್ರಘಂಟಾದೇವಿ ಪ್ರೀತ್ಯರ್ಥಂ ಕಲ್ಪೋಕ್ತ ಪ್ರಕಾರೇಣ ಯಾವಚ್ಛಕ್ತಿ ಧ್ಯಾನಾವಾಹನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೆ ತದಂಗತ್ವೇನ ಕಳಶಾರಾಧನಂ ಕರಿಷ್ಯೆ ಕಳಸದ ಪಾತ್ರೆಗೆ 4 ಕಡೆ ಗಂಧ ಹಚ್ಚಿ ಅಕ್ಷತೆ ಇಟ್ಟು ಅರಿಶಿನ ಕುಂಕುಮ ಇಟ್ಟು ಒಂದು ಹೂವನ್ನು ಕಳಸದ ಪಾತ್ರೆಯೊಳಗೆ ಹಾಕಿ ಇನ್ನೊಂದು ಹೂವನ್ನು ಕೈಯಲ್ಲಿ ಹಿಡಿದು ಕಳಸದ ಪಾತ್ರೆಯನ್ನು ಮುಚ್ಚಿಡಬೇಕು ಕಳಸಸ್ಯ ಮುಖೇ ವಿಷ್ಣು ಕಂಠರ್ ರುದ್ರ ಸಮಾಶ್ರಿತಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾಸ್ಮೃತಃ ಕುಕ್ಷೌ ಚ ಸಾಗರಾತ್ ಸರ್ವೇ ಸಪ್ತ ದ್ವೀಪಾವಸುಂದರ ಋಗ್ವೇದೋದಯ ಜುರ್ವೇದ ಸಾಮ ವೇದೋ ಹ್ಯತರ್ವಣಃ ಅಂಗೈಶ್ಚ ಸಹಿತಾ ಸರ್ವೇ ಕಲಶಂತು ಸಮಾಶ್ರಿತಃ ಆಯಂತು ದೇವ ಪೂಜಾರ್ಥಂ ದುರಿತಕ್ಷಯಕಾರಕಾಃ ಅತ್ರ ಗಾಯತ್ರಿ ಸಾವಿತ್ರಿ ಶಾಂತಿ ಪುಷ್ಟಿಕರೀಶ್ವರಿ ಇಮಂ ಮೇ ಗಂಗೇ ಯಮುನೇ ಸರಸ್ವತಿ ಸುತತ್ರಿಸ್ತೋಮಗಂ ಸಚತಾಪವೃಷ್ಣಿಯ ಅಸಿಗ್ನಿಯ ಮರುದ್ರುತೆ ವಿತಸ್ತಿಯ ಚೀಚಿಯೇ ಸುಣುಕ್ಯ ಸುಶೋಮಯ ಕಲಶೋದಕೇನ ಪೂಜೋಪಕರಣಾನಿ ಯಾಗಮಂಟಪ ದ್ರವ್ಯಾಣಿ ಪ್ರೋಕ್ಷ್ಯ ಪೂಜೆಗೆ ಸಿದ್ಧಪಡಿಸಿಕೊಂಡ ಸಾಮಗ್ರಿಗಳಿಗೆ ಪ್ರೋಕ್ಷಿಸಬೇಕು ದೇವಂ ಪ್ರೋಕ್ಷ್ಯ ದೇವರಿಗೆ ಪ್ರೋಕ್ಷಿಸಬೇಕು ಆತ್ಮಾನಂ ಪ್ರೋಕ್ಷ್ಯ ನಮ್ಮ ತಲೆಯ ಮೇಲೆ ಪ್ರೋಕ್ಷಿಸಿಕೊಳ್ಳಬೇಕು ತಸ್ಯೇಷಂ ವಿಸೃಜ್ಯ ಆ ಹೂವನ್ನು ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸಬೇಕು ಆದೌ ನಿರ್ವಿಘ್ನೇನ ಪರಿಸಮಾಪ್ತ್ಯರ್ಥಂ ಮಹಾಗಣಪತಿ ಪೂಜಾಂ ಕರಿಷ್ಯೇ ಹೂವು ಮಂತ್ರಾಕ್ಷತೆಯನ್ನು ಕೈಯಲ್ಲಿ ಹಿಡಿದು ಗಣಪತಿಯ ವಿಗ್ರಹವನ್ನು ಸ್ಪರ್ಶಿಸಬೇಕು ಓಂ ಗಣಾನಾಂತ್ವ ಗಣಪತಿಗುಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೂತಿಭಿಃ ಸೀದಸಾದನಂ ಶ್ರೀ ಮಹಾಗಣಪತಯೇ ನಮಃ ಹೂವು ಮಂತ್ರಾಕ್ಷತೆಯನ್ನು ಗಣಪತಿಗೆ ಸಮರ್ಪಿಸಬೇಕು ಅಥ ಶ್ರೀ ಚಂದ್ರಘಂಟಾದೇವಿ ಪೂಜಾಂ ಕರಿಷ್ಯೇ ಹೂವು ಮಂತ್ರಾಕ್ಷತೆಯನ್ನು ಕೈಯಲ್ಲಿ ಹಿಡಿದು ಧ್ಯಾನಿಸಬೇಕು ಅಥ ಧ್ಯಾನಂ ವಂದೇ ವಾಂಚಿತಲಾಭಾಯ ಚಂದ್ರಾರ್ಧಕೃತಶೇಖರಾಂ
सिंहारूढ़ां दशभुजां चंद्रघंटां यशस्विनीं ध्यायामि ध्यानं समर्पयामि ಹೂ ಮಂತ್ರಾಕ್ಷತೆಯನ್ನು ದೇವರಿಗೆ ಸಮರ್ಪಿಸಬೇಕು. ಆವಾಹಯಾಮಿ ಆಸನಂ ಸಮರ್ಪಯಾಮಿ ಮತ್ತೊಮ್ಮೆ ಹೂ ಮಂತ್ರಾಕ್ಷತೆಯನ್ನು ದೇವರಿಗೆ ಸಮರ್ಪಿಸಬೇಕು. ಪಾದಯೋ ಪಾತ್ಯಂ ಪಾತ್ಯಂ ಸಮರ್ಪಯಾಮಿ ಒಂದು ಉದ್ಧರಣೆಯ ನೀರನ್ನು ದೇವರಿಗೆ ತೋರಿಸಿ ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸಬೇಕು. ಹಸ್ತಯೋ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ ಮತ್ತೊಮ್ಮೆ ಒಂದು ಉದ್ಧರಣೆಯ ನೀರನ್ನು ದೇವರಿಗೆ ತೋರಿಸಿ ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸಬೇಕು. ಮುಖೇ ಆಚಮನೀಯಂ ಸಮರ್ಪಯಾಮಿ ಮತ್ತೊಮ್ಮೆ ಒಂದು ಉದ್ಧರಣೆಯ ನೀರನ್ನು ದೇವರಿಗೆ ತೋರಿಸಿ ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸಬೇಕು. ಸ್ನಪಯಾಮಿ ಸ್ನಾನಂ ಒಂದು ಹೂವನ್ನು ನೀರಿನಲ್ಲಿ ಅದ್ದಿ ದೇವರಿಗೆ ಪ್ರೋಕ್ಷಿಸಬೇಕು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಶ್ರೀ ಚಂದ್ರಘಂಟಾದೇವ್ಯೈ ನಮಃ ಶುದ್ಧೋದಕೇನ ಸ್ನಪಯಾಮಿ. ಶ್ರೀ ಚಂದ್ರಘಂಟಾದೇವ್ಯೈ ನಮಃ ಗಂಧಂ ಸಮರ್ಪಯಾಮಿ ದೇವರಿಗೆ ಗಂಧವನ್ನು ಸಮರ್ಪಿಸಬೇಕು. ಶ್ರೀ ಚಂದ್ರಘಂಟಾದೇವ್ಯೈ ನಮಃ ವಸ್ತ್ರಯುಗ್ಮಂ ಸಮರ್ಪಯಾಮಿ ದೇವರಿಗೆ ಗೆಜ್ಜೆ ವಸ್ತ್ರವನ್ನು ಸಮರ್ಪಿಸಬೇಕು. ಶ್ರೀ ಚಂದ್ರಘಂಟಾದೇವ್ಯೈ ನಮಃ ಸಕಲಾಭರಣಂ ಸಮರ್ಪಯಾಮಿ ದೇವರಿಗೆ ಬಳೆ ಬಿಚ್ಚೋಲೆಯನ್ನು ಸಮರ್ಪಿಸಬೇಕು. ಶ್ರೀ ಚಂದ್ರಘಂಟಾದೇವ್ಯೈ ನಮಃ ಅಲಂಕರಣಾರ್ಥೆ ಅಕ್ಷತಾಂ ಸಮರ್ಪಯಾಮಿ ದೇವರಿಗೆ ಮಂತ್ರಾಕ್ಷತೆಯನ್ನು ಸಮರ್ಪಿಸಬೇಕು. ಶ್ರೀ ಚಂದ್ರಘಂಟಾದೇವ್ಯೈ ನಮಃ ಪುಷ್ಪಮಾಲಿಕಾನ್ ಸಮರ್ಪಯಾಮಿ ದೇವರಿಗೆ ಕಟ್ಟಿರುವ ಹೂವನ್ನು ಸಮರ್ಪಿಸಬೇಕು. ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶ್ರೀ ಚಂದ್ರಘಂಟಾದೇವ್ಯೈ ನಮಃ ಹರಿದ್ರಾ ಕುಂಕುಮಚೂರ್ಣಂ ಸಮರ್ಪಯಾಮಿ ದೇವರಿಗೆ ಹರಿಶಿನ ಕುಂಕುಮವನ್ನು ಸಮರ್ಪಿಸಬೇಕು. ನಾನಾ ವಿಧವಾದ ಪತ್ರೆ ಪುಷ್ಪಗಳಿಂದ ಪೂಜೆ ಮಾಡಬೇಕು. ಪಿಂಡಜ ಪ್ರವರಾರೂಢ ಚಂದ್ರಕೋಪಾಸ್ತ್ರ ಕೈಲುತ ಪ್ರಸಾದಂ ತನುತಾಂ ಮಹ್ಯಂ ಚಂದ್ರಘಂಟೇತಿ ವಿಶ್ರುತ ವಂದೇ ವಾಂಚಿತ ಲಾಭಾಯ ಚಂದ್ರಾರ್ಧಕೃತ ಶೇಖರಾಂ ಸಿಂಹಾರೂಢಾಂ ದಶಭುಜಾಂ ಚಂದ್ರಘಂಟಾಂ ಯಶಸ್ವಿನೀಂ ಕಂಜನಾಭಾಂ ಮಣಿಪುರಸ್ಥಿತಾಂ ತೃತೀಯ ದುರ್ಗಾಂ ತ್ರಿನೇತ್ರಾಂ ಖಡ್ಗಗದಾ ತ್ರಿಶೂಲಚಾಪಧರಾಂ ಪದ್ಮಕಮಂಡಲು ಮಾಲಾವರಾಭಯಕರಾಂ ಪಟಾಂಬರ ಪರಿಧಾನಾಂ ಮೃದುಹಾಸ್ಯಾಂ ನಾನಾಲಂಕಾರಭೂಷಿತಾಂ ಮಂಜೀರಹಾರಕೇಯೂರಕಿಂಕಿಣೀ ರತ್ನಕುಂಡಲಮಂಡಿತಾಂ ಪ್ರಫುಲ್ಲವದನಾಂ ಬಿಂಬಾಧರಾಂ ಕಾಂತಕಪೋಲಾಂ ತುಂಗಕುಚಾಂ ಕಮನೀಯಾಂ ಲಾವಣ್ಯಾಂ ಕ್ಷೀಣಕಟೀಂ ನಿತಂಬಿನೀಂ ಸ್ತೋತ್ರಂ ಆಪದುದ್ಧಾರಿಣಿ ತ್ವಂ ಹಿ ಆದ್ಯಾ ಶಕ್ತಿ ಶುಭಾಪರಾ ಅಣಿಮಾದಿ ಸಿದ್ಧಿದಾತ್ರಿ ಚಂದ್ರಘಂಟೆ ಪ್ರಣಮಾಮ್ಯಹಂ ಚಂದ್ರಮುಖಿ ಇಷ್ಟದಾತ್ರಿ ಇಷ್ಟಮಂತ್ರಸ್ವರೂಪಿಣಿ ಧನದಾತ್ರ್ಯಾನಂದಧಾತ್ರಿ ಚಂದ್ರಘಂಟೆ ಪ್ರಣಮಾಮ್ಯಹಂ ನಾನಾರೂಪಧಾರಿಣಿ ಇಚ್ಛಾಮಯಿ ಐಶ್ವರ್ಯದಾಯಿನಿ ಸೌಭಾಗ್ಯಮಾರೋಗ್ಯದಾಯಿನಿ ಚಂದ್ರಘಂಟೆ ಪ್ರಣಮಾಮ್ಯಹಂ ಕವಚಂ ರಹಸ್ಯಂ ಶೃಣು ವಕ್ಷ್ಯಾಮಿ ಶೈವೇಶೀ ಕಮಲಾನನೆ ಶ್ರೀಚಂದ್ರಘಂಟಾಕವಚಂ ಸರ್ವಸಿದ್ಧಿಪ್ರದಾಯಕಂ ವಿನಾ ನ್ಯಾಸಂ ವಿನಾ ವಿನಿಯೋಗಂ ವಿನಾ ಶಾಪೋದ್ಧಾರಂ ವಿನಾ ಹೋಮಂ ಸ್ನಾನಂ ಶೌಚಾದಿಕಂ ನಾಸ್ತಿ ಶ್ರದ್ಧಾ ಮಾತ್ರೇಣ ಸಿದ್ಧಿದಂ ಕುಶಿಕ್ಷಾಯ ಕುಟಿಲಾಯ ವಂಚಕಾಯ ನಿಂದಕಾಯ ಚ ನದಾವತವ್ಯಂ 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 ಕದಾಚನೇ. ಅಥ ನಾನಾವಿಧ ಪತ್ರ ಪುಷ್ಪ ಪೂಜಾಂ ಸಮರ್ಪಯಾಮಿ ಅಥ ಧೂಪಂ ಎರಡು ಧೂಪದ ಕಡ್ಡಿಯನ್ನು ಹಚ್ಚಿ ದೇವರಿಗೆ ಧೂಪಾರತಿ ಮಾಡಬೇಕು. ದಶಾಂಗಂ ಗುಗ್ಗುಲಂ ಧೂಪಂ
सुगंधिं सुमनोहरं कपिलाघृत संयुक्तं धूपोयं प्रतिगृह्यतां दशांगं गुग्गुलं धूपं सुगंधिं सुमनोहरं कपिलाघृत संयुक्तं धूपोयं प्रतिगृह्यतां श्रीचंद्रघंटा देव्यै नमः धूपमाग्रापयामि धूपानंतरं आचमनीयं समर्पयामि आचमनानंतरं परिमलपत्रपुष्पाणि समर्पयामि अथ नैवेद्यम् ನೆಲದ ಮೇಲೆ ಒಂದು ಉದ್ಧರಣೆಯ ನೀರನ್ನು ಹಾಕಿ ಚತುರಶ್ರ ಮಂಡಲ ಮಾಡಿ ನೈವೇದ್ಯಕ್ಕೆ ಬೇಕಿರುವ ಪದಾರ್ಥಗಳನ್ನು ಇಟ್ಟು ನೈವೇದ್ಯ ಮಾಡಬೇಕು. ನೈವೇದ್ಯಕ್ಕೆ ತೆಂಗಿನಕಾಯನ್ನು ಹಾಗೂ ತೆಂಗಿನಕಾಯಿ ಪಾಯಸ ಕಡ್ಡಾಯವಾಗಿ ಇಡಬೇಕು. ಗುಡಮುದ್ಗಾಗಿ ಸಂಯುಕ್ತಂ ಪೂರ್ಣ ಗರ್ಭಂ ಮನೋಹರಂ ಮೋದಕಾಪೂಪ ಸಂಯುಕ್ತಂ धद्यान्नं मधुपायसं नानापाकसमायुक्तं सूपं शाल्यान्नं संयुतं रसायनोपदंशादी नैवेद्यं प्रतिगृह्यतां श्रीचंद्रघंटादेव्यै नमः नानाविधनैवेद्यं निवेदयामि सर्वोपचारपूजां समर्पयामि अथ नीराजनम्. कर्पूर हच्चि मंगलारतियन्नु माडबेकु. यशस्करं बलवन्तं प्रभुत्वं त्वमेव राजाधिपतिर्बभूव संकीर्णनागास्वपतिर्ननामं सुमंगल्यं सततं दीर्घमायुः हिरण्यपात्रं मधो पूर्णं ददाति मदव्यो सानीति एकदा ब्रह्मण उपहरति एकदैव यजमान आयुष्तेजो ददाति श्रीचंद्रघंटादेव्यै नमः कर्पूरमंगलनीराजनं दर्शयामि नीराजनानन्तरं आचमनीयं समर्पयामि आचमनानन्तरं परिमलपत्रपुष्पाणि समर्पयामि. ಒಂದು ಉದ್ಧರಣೆಯ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸಬೇಕು. ಹೂವು ಮಂತ್ರಾಕ್ಷತೆಯನ್ನು ದೇವರಿಗೆ ಸಮರ್ಪಿಸಬೇಕು. ಅಥ ಪ್ರಾರ್ಥನಂ. ಚಂದ್ರಘಂಟಾದೇವಿಯನ್ನು ಒಮ್ಮನದಿಂದ ಕೈಮುಗಿದು ಪ್ರಾರ್ಥನೆ ಮಾಡಬೇಕು. ದೀರ್ಘಮಾಯುರ್ಧನಂ ಧಾನ್ಯಂ ಸೌಮಂಗಲ್ಯಂಚ ಪುತ್ರತಾಂ ದೇಹಿ ಮೇ ದೇಹಿ ಸುಪ್ರೀತೆ ಪಶುರತ್ನಾದಿ ಸಂಪದಃ ಶ್ರೀ ಚಂದ್ರಘಂಟಾದೇವ್ಯೈ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಈಗ ಬೀಜಾಕ್ಷರ ಜಪವನ್ನು ಮೂರು ಬಾರಿ ಮಾಡಬೇಕು. ಓಂ ಹ್ರೀಂ ಕ್ಲೀಂ ಶ್ರೀಂ ಚಂದ್ರಘಂಟಾಯೈ ನಮಃ ಓಂ ಹ್ರೀಂ ಕ್ಲೀಂ ಶ್ರೀಂ ಚಂದ್ರಘಂಟಾಯೈ ನಮಃ ಓಂ ಹ್ರೀಂ ಕ್ಲೀಂ ಶ್ರೀಂ ಚಂದ್ರಘಂಟಾಯೈ ನಮಃ. ಅಥಾರ್ಪಣಂ. ಮಂತ್ರಾಕ್ಷತೆಯನ್ನು ಕೈಯಲ್ಲಿ ಹಿಡಿದು ಮೂರು ಉದ್ಧರಣೆಯ ನೀರಿನ ಸಹಿತ ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸಬೇಕು. ಓಂ ತತ್ಸತ್ ಕೃಷ್ಣಾರ್ಪಣಮಸ್ತು ಬ್ರಹ್ಮಾರ್ಪಣಮಸ್ತು ಶಿವಾರ್ಪಣಮಸ್ತು. ಈಗ ಎರಡು ತುಪ್ಪದ ಬತ್ತಿಯನ್ನು ಹಚ್ಚಿ ಹಾರತಿ ಮಾಡಬೇಕು. ಆರತಿಯ ಮಾಡಿರಮ್ಮ ಶ್ರೀಚಂದ್ರಘಂಟಾದೇವಿಗೆ ಆರತಿಯ ಮಾಡಿರಮ್ಮ ಆರತಿಯ ಮಾಡಿರಿ ಸದ್ಗತಿಯ ಪಡೆಯಿರಿ ಸಕಲ ಸೌಭಾಗ್ಯಗಳ ನೀಡುವ ತಾಯಿಯೇ ಆರತಿಯ ಮಾಡಿರಮ್ಮ ಶ್ರೀಚಂದ್ರಘಂಟಾದೇವಿಗೆ ಆರತಿಯ ಮಾಡಿರಮ್ಮ ಮಣಿಪುರ ಚಕ್ರಸ್ಥಿತಳೆ ನಿನಗೆ ಶ್ರದ್ಧೆಯಿಂದಲೇ ಹವಳದಾರತಿಯ ಮಾಡಿರೆ
ಮಣಿಪುರ ಚಕ್ರಸ್ಥಿತಳೆ ನಿನಗೆ ಶ್ರದ್ಧೆಯಿಂದಲಿ ಹವಳದಾರತಿಯ ಮಾಡಿರೆ ಆರತಿಯ ಮಾಡಿರಿ ರತ್ನ ಮಾಲೆಯ ಹಾಕಿರಿ ಸಕಲ ಸೌಭಾಗ್ಯಗಳ ನೀಡುವ ತಾಯಿಗೆ ಆರತಿಯ ಮಾಡಿರಮ್ಮ ಶ್ರೀಚಂದ್ರ ಘಂಟಾ ದೇವಿಗೆ ಆರತಿಯ ಮಾಡಿರಮ್ಮ ಇಲ್ಲಿಗೆ ಮೂರನೇ ದಿನದ ಪೂಜೆಯು ಸಮಾಪ್ತವು. ಓಂ ಶ್ರೀಮಾತ್ರೇ ನಮಃ.